ರಾಜ್ಯ ಸಭೆಗೆ ನಾಮಿನೇಟ್ ಆಗಿರತಕ್ಕಂಥ ಹೆಮ್ಮೆ ಕನ್ನಡಿಗರು ಸೇರಿದ ಹಾಗೆ ನಾಲ್ವರ ಕುರಿತಾಗಿ ಮಾಹಿತಿಯನ್ನು ಹೇಳುವಂಥ ವಿಶೇಷವಾದಂಥ ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಕ್ಲಾಸಿಕ್ ಎಜುಕೇಷನ್ ನಿರಂತರವಾಗಿ ಎಲ್ಲ ಪರೀಕ್ಷಾ ಪೂರ್ವಕ ಮಾಹಿತಿಗಳನ್ನು ನಿಮಗೆ ಒದಗಿಸ್ತಾನೆ ಬರುತ್ತೆ ಆ ನಿಟ್ಟಿನಲ್ಲಿ ನಿಮಗೆ ಇನ್ನೊಂದು ವಿಶೇಷವಾದಂಥ ಮಾಹಿತಿ ಹೀಗಿದೆ ಡಾಕ್ಟರ್ ವೀರೇಂದ್ರ ಹೆಗಡೆ ಪಿ ಟಿ ಉಷಾ ಇಳಿಯ ರಾಜ ಸೇರಿ ನಾಲ್ವರು ರಾಜ್ಯಸಭೆಗೆ ನಾಮನಿರ್ದೇಶನರಾಗಿದ್ದಾರೆ ಹಾಗಿದ್ರೆ ಕನ್ನಡಿಗರಾದಂಥ ಹೆಗ್ಡೆಯವರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೋಡೋಣ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಸೇರಿದ ಹಾಗೆ ನಾಲ್ವರನ್ನು ಕೇಂದ್ರ ಸರ್ಕಾರ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡಿದೆ ಖ್ಯಾತ ಅಥ್ಲೀಟ್ ಪಿ ಟಿ ಉಷಾ ಸಂಗೀತ ಸಂಯೋಜಕ ಗೀತ ರಚನೆಕಾರ ಮತ್ತು ಗಾಯಕ ಇಳಿಯರಾಜ ಹಾಗೂ ವಿಜಯೇಂದ್ರ ಪ್ರಸಾದ್ ಅವರು ರಾಜ್ಯಸಭೆಗೆ ನಾಮನಿರ್ದೇಶನ ಆಗಿದ್ದಾರೆ ಅನ್ನುವಂಥದ್ದು ಜೊತೆಗೆ ಹೆಗ್ಡೆಯವರು ಧರ್ಮಸ್ಥಳ ಕ್ಷೇತ್ರದಲ್ಲಿರ್ತಕ್ಕಂಥ ಮಂಜುನಾಥೇಶ್ವರ ದೇವಸ್ಥಾನದ ಧರ್ಮಾಧಿಕಾರಿ ಅದರ ಜೊತೆಗೆ ಸಮಾಜ ಸೇವೆಗೂ ಕೂಡ ಅವರು ತುಂಬ ದೊಡ್ಡ ಹೆಸರು ಇವರು ಇವರ ಕುರಿತಾಗಿ ಟ್ವೀಟ್ ಮಾಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರು ಖುದ್ದು ಟ್ವೀಟ್ ಮಾಡಿದ್ದಾರೆ ಏನು ಅಂದರೆ ಹೆಗ್ಡೆಯವರು ಅತ್ಯುತ್ತಮ ಸಮಾಜ ಸೇವೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ ಧರ್ಮಸ್ಥಳ ದೇವಸ್ಥಾನದ ಪ್ರಾರ್ಥನೆ ಆಗಿರ್ಬೋದು ಆರೋಗ್ಯ ಶಿಕ್ಷಣ ಸಂಸ್ಕೃತಿಯಲ್ಲಿ ಅವರು ಮಾಡ್ತಾ ಇರತಕ್ಕಂತಹ ಕಾರ್ಯಗಳು ತುಂಬ ಮಹತ್ತರವಾದದ್ದು ಅವರು ನಮ್ಮ ಕಲಾಪದಲ್ಲಿ ಭಾಗವಹಿಸಿದರೆ ನಮ್ಮ ಕಲಾಪವನ್ನು ಪುಷ್ಟೀಕರಿಸ್ತಾರೆ ನಮಗದೊಂದು ಖುಷಿ ಪಡುವಂಥ ವಿಚಾರ ಅಂತ ಹೇಳಿ ಖುದ್ದು ಪ್ರಧಾನಿ ಮಾತನ್ನು ಅವ್ರ ಬಗ್ಗೆ ಹೇಳಿದ್ದಾರೆ ಜೊತೆಗೆ ಐವತ್ತು ವರ್ಷಗಳಿಗಿಂತ ಹೆಚ್ಚು ಕಾಲ ಧರ್ಮಸ್ಥಳದ ಶ್ರೀ ಕ್ಷೇತ್ರದಲ್ಲಿ ಧರ್ಮಾಧಿಕಾರಿಯಾಗಿ ಇವರು ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರ ಭಕ್ತಿ ಧರ್ಮ ಸೇವೆ ಹಾಗೂ ಸಮಾಜ ಸೇವೆಗಳಿಂದ ಇವರು ಜನಜನಿತರಾದಂಥವ್ರು ಅಲ್ಲದೆ ಈ ಎಲ್ಲ ಸೇವೆಗಳ ಜೊತೆಗೆ ಇವರು ಒಂದು ಆ ಸನ್ನಿಧಾನಕ್ಕೆ ಭವ್ಯ ಕಳೆ ಮತ್ತು ಗೌರವವನ್ನು ತಂದುಕೊಟ್ಟಂಥ ಕೀರ್ತಿ ಕೂಡ ಇವರದ್ದು ಇನ್ನು ಹೆಗ್ಡೆಯವರು ಮೂಲತಃ ಜೈನ ಧರ್ಮದವರು ಬಂಟ್ ಸಮುದಾಯದವರು ಇವರು ತುಳು ಭಾಷೆಯನ್ನು ಮಾತಾಡುವಂಥ ಪೆರ್ಗಡೆ ವಂಶಸ್ಥರು ಹಾಗೂ ಅನೇಕ ವರ್ಷಗಳಿಂದ ವೀರೇಂದ್ರ ಹೆಗ್ಡೆ ಕುಟುಂಬದವರೇ ಧರ್ಮಸ್ಥಳದ ಧರ್ಮಾಧಿಕಾರಿ ಆಗ್ತಾ ಇದ್ದಾರೆ ಇದೇ ರೀತಿಯಲ್ಲಿ ಬಂಟ್ವಾಳದಲ್ಲಿ ಒಂದು ಸಾವಿರದ ಒಂಬೈನೂರ ನಲವತ್ತೆಂಟು ನವೆಂಬರ್ ಇಪ್ಪತ್ತೈದರಂದು ಜನಿಸಿದಂಥ ಹೆಗ್ಡೆಯವರು ಧರ್ಮಸ್ಥಳದ ಧರ್ಮಾಧಿಕಾರಿಯಾಗಿ ಹೊರ್ಗಡೆ ವಂಶದ ಇಪ್ಪತ್ತೊಂದನೇ ಧರ್ಮಾಧಿಕಾರಿ ಇಪ್ಪತ್ತೊಂದನೇ ತಲೆಮಾರಿನವರು ಕೇವಲ ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಇವರು ಧರ್ಮಾಧಿಕಾರಿಯಾಗಿ ಪಟವನ್ನು ಅಲಂಕಾರ ಮಾಡ್ತಾರೆ ನಂತರ ಧರ್ಮಸ್ಥಳ ಅಂದ ತಕ್ಷಣ ನಮಗೆ ಅಲ್ಲಿಯ ಅನ್ನಪ್ರಸಾದ ನೆನಪಾಗ್ತದೆ ಮತ್ತು ಸಾಮೂಹಿಕ ವಿವಾಹಗಳು ಶಾಲೆ ಕಾಲೇಜು ವಿವಿಧ ಧರ್ಮಛತ್ರಗಳು ಆಸ್ಪತ್ರೆಗಳು ಹೀಗೆ ಲೆಕ್ಕವಿಲ್ಲದಷ್ಟು ಕಾರ್ಯಗಳನ್ನು ಅವರು ಮಾಡ್ಕೊಂಡು ಬರ್ತಾ ಇದ್ದಾರೆ ಧರ್ಮಸ್ಥಳದಲ್ಲಿರ್ತಕ್ಕಂಥ ನಿಸರ್ಗ ಚಿಕಿತ್ಸೆ ಕೇಂದ್ರ ಏನಿದೆ ತುಂಬಾ ಖ್ಯಾತವಾಗಿರ್ತಕ್ಕಂಥದ್ದು ಇನ್ನು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಉಚಿತ ಸಾಮೂಹಿಕ ವಿವಾಹಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಬಂಟ್ವಾಳ ಶ್ರವಣಬೆಳಗೋಳ ಕಲ್ಹಳ್ಳಿ ಬೆಂಗಳೂರು ಭದ್ರಾವತಿ ಐಸೂರು ಮೊದಲಾದ ಕಡೆಗಳಲ್ಲಿ ಧರ್ಮಸ್ಥಳ ಛತ್ರಗಳನ್ನು ನಿರ್ಮಿಸಿದ್ದಾರೆ ಕರಾವಳಿ ಭಾಗದಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಧರ್ಮಸ್ಥಳದ ವತಿಯಿಂದ ಆಯೋಜನೆ ಮಾಡ್ತಾರೆ ಮಹಿಳಾ ಸಬಲೀಕರಣ ಪರ್ಯಾಯ ಇಂಧನ ಶಿಕ್ಷಣ ಆರೋಗ್ಯ ಕೃಷಿ ಇತ್ಯಾದ ವಿವಿಧ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಇವರು ಮಾಡಿಕೊಂಡು ಬಂದಿದ್ದಾರೆ ಓಕೆ ಇನ್ನೊಬ್ಬ ನಾಮಿನಿ ಯಾರು ಅಂದರೆ ಪಿ ಟಿ ಉಷಾ ಇರೊಬ್ಬ ಪ್ರಖ್ಯಾತ ಅಥ್ಲೀಟ್ ಕೇರಳ ರಾಜ್ಯದವರು ಜೊತೆಗೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದಲೂ ಭಾರತದ ಕ್ರೀಡಾ ವಲಯದಲ್ಲಿ ತಮ್ಮ ಹೆಸರನ್ನು ತಮ್ಮ ಛಾಪನ್ನು ಉಳಿಸಿಕೊಂಡು ಬಂದಂಥವರು ಜೊತೆಗೆ ಭಾರತದಲ್ಲಿ ಹುಟ್ಟಿದ ಅದ್ವಿತೀಯ ಕ್ರೀಡಾಪಟು ಅವರನ್ನು ಭಾರತದ ಓಟದ ರಾಣಿ ಹೇಳಿ ಕನ್ಸಿಡರ್ ಮಾಡ್ತಾರೆ ಪಯೋಲಿ ಎಕ್ಸ್ಪ್ರೆಸ್ ಅಂತ ಹೇಳಿ ಕೂಡ ಕರೀತಾರೆ ಸದ್ಯ ಅವರು ಕೊಹಿಲ್ಯಾಂಡಿನಲ್ಲಿರ್ತಕ್ಕಂಥ ಉಷಾ ಸ್ಕೂಲ್ ಆಫ್ ಅಥ್ಲೆಟಿಕ್ಸ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಇವರು ನಡೆಸ್ತಾ ಇದ್ದಾರೆ ಪಿ ಟಿ ಉಷಾ ಕೇರಳದ ಉತ್ತಮ ಮಲಬಾರ್ನ ಕರಾವಳಿ ಕೋಚಿಕೋಡ್ ಜಿಲ್ಲೆಯ ಪಯೋಲಿ ಹಳ್ಳಿಯಲ್ಲಿ ಜನಿಸಿದಂಥವ್ರು ಅವರು ಒಂದು ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಕೇರಳ ರಾಜ್ಯ ಸರ್ಕಾರ ಮಹಿಳೆಯರಿಗಾಗಿ ಕ್ರೀಡಾ ಶಾಲೆಯೊಂದನ್ನು ತೆರೆಯತ್ತೆ ಆಗ ಉಷಾ ಅವರನ್ನು ತಮ್ಮ ಜಿಲ್ಲೆಯಲ್ಲಿ ತಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸುವ ಮೂಲಕ ಕ್ರೀಡೆಗಳಿಗೆ ಆಯ್ಕೆ ಆಗ್ತಾರೆ ಇನ್ನೊಬ್ಬರು ಎಸ್ ತುಂಬ ಮೆಲಡೀಸ್ಗೆ ಹೆಸರಾದಂಥ ಮೆಲಡೀಸ್ಗಳನ್ನು ನಮಗೆ ಕೊಟ್ಟಂತಹ ತುಂಬ ಸರಳ ಮತ್ತು ಅಷ್ಟೇ ಅದ್ಭುತವಾದ ಮ್ಯೂಸಿಕನ್ನು ಮಾಡುವಂಥ ಪದ್ಮಭೂಷಣ ಪ್ರಶಸ್ತಿ ವಿಜೇತ ಇಳೆಯ ರಾಜ ಅವರು ಇಳೆಯ ರಾಜ ಕನ್ನಡಿಗರಿಗೂ ಗೊತ್ತು ಯಾಕಂದರೆ ಅವರು ಕನ್ನಡಕ್ಕೆ ಮ್ಯೂಸಿಕ್ ಮಾಡಿದ್ದಾರೆ ತೆಲುಗು ತಮಿಳು ಇತ್ಯಾದಿ ಭಾಷೆಗಳಿಗೆ ಮ್ಯೂಸಿಕನ್ನು ಮಾಡಿದಂಥವರು ಚಿತ್ರಗಳ ಖ್ಯಾತಿಯ ಸಂಗೀತ ನಿರ್ದೇಶಕರು ಇವರು ಜನಿಸಿದ್ದು ಎರಡು ಜೂನ್ ಒಂದು ಸಾವಿರದ ಒಂಬೈನೂರ ನಲವತ್ತ್ಮೂರು ತಮಿಳುನಾಡಿನ ಪನ್ನೈಪುರಂನಲ್ಲಿ ಇವರು ಚಿಕ್ಕ ವಯಸ್ಸಲ್ಲಿ ಸಂಗೀತ ಕಲಿಯೋದರಲ್ಲಿ ಆಸಕ್ತಿಯನ್ನು ಹೊಂದಿದ್ದರು ಇಡೀ ಪ್ರಪಂಚ ಇದನ್ನು ಗುರುತಿಸುವಾಗ ಸಂ ಗುರುತಿಸುವಂಥ ಸಂಗೀತ ಮಾಂತ್ರಿಕರಾಗಿದ್ದಾರೆ ಆ ದಿನಗಳು ಪ್ರೇಮ್ ಕಹಾನಿ ಮೈತ್ರಿ ಗೀತಾ ರಾಮ್ ಹರೇ ಕೃಷ್ಣ ಈ ದೃಶ್ಯ ಸೇರಿದ ಹಾಗೆ ಇನ್ನೂ ಕೆಲವು ವಿಶೇಷ ಕನ್ನಡ ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದಾರೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತರಿಂದ ಇವರು ಸಿನಿಮಾಗಳಿಗೆ ಸಂಗೀತ ನಿರ್ದೇಶನ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಈವರೆಗೆ ಇವರು ಎಂಟು ಸಾವಿರ ಹಾಡುಗಳನ್ನು ಸಂಯೋಜನೆ ಮಾಡಿದ್ದಾರೆ ಹಾಗೂ ಒಂದು ಸಾವಿರ ಸಿನಿಮಾಗಳಲ್ಲಿ ತಮ್ಮ ಸಂಗೀತ ಮೂಡಿಯನ್ನು ತೋರಿಸಿದ್ದಾರೆ ಕನ್ನಡ ತೆಲುಗು ತಮಿಳು ಮತ್ತು ಬೇರೆ ಬೇರೆ ಭಾಷೆಗಳಿಗೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಸಂಗೀತ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ ಈ ಸಂಗೀತವನ್ನು ಮೆಚ್ಚಿ ಇವರಿಗೆ ರಾಷ್ಟ್ರಮಟ್ಟದ ಹಲವು ಪ್ರಶಸ್ತಿಗಳು ಬಂದಿದೆ ಭಕ್ತಿಗೀತೆಗಳು ಭಾವಗೀತೆಗಳು ಸಿನಿಮಾ ಹಾಡುಗಳು ಹೀಗೆ ಹಲವಾರು ಬಗೆಯ ಪ್ರಶಸ್ತಿಗಳು ಬಂದಿದೆ ಪಲ್ ಹಲವಾರು ಬಗೆಯ ಸಂಗೀತಗಳನ್ನು ಇವರು ಮಾಡಿದ್ದಾರೆ ಸಂಗೀತದ ಮೋಡಿಗಳು ನಿರಂತರವಾಗಿದೆ ಆ ಕಾರಣ ಇಳಿಯರಾಜ ಅವರನ್ನು ಕನ್ನಡದವ್ರು ಮಾತ್ರ ಅಲ್ಲ ಎಲ್ಲರೂ ತುಂಬ ಪ್ರೀತಿಸುವ ಗೌರವಿಸುವಂಥ ವ್ಯಕ್ತಿ ಜೊತೆಗೆ ಇನ್ನೊಬ್ಬರು ಕೋಡೋರಿ ವಿಶ್ವ ವಿಜಯೇಂದ್ರ ಪ್ರಸಾದ್ ಅವರು ಭಾರತದ ಚಿತ್ರಕಥೆಗಾರ ಚಲನಚಿತ್ರ ನಿರ್ದೇಶಕರು ಕನ್ನಡ ತಮಿಳು ಹಿಂದಿ ಚಿತ್ರರಂಗದ ಜೊತೆಗೆ ಇವರು ತೆಲುಗು ಚಿತ್ರರಂಗದಲ್ಲಿ ಕೃತಿಗಳಿಗೆ ಹೆಸರುವಾಸಿಯಾದಂಥವರು ಅವರು ಚಿತ್ರಕಥೆಗಾರನಾಗಿ ಇಪ್ಪತ್ತೈದಕ್ಕೂ ಹೆಚ್ಚು ಚಲನಚಿತ್ರಗಳನ್ನು ಬರೆದಿದ್ದಾರೆ ಇವರ ಗಮನಾರ್ಹ ಚಿತ್ರಗಳು ಅಂದರೆ ಬಾಹುಬಲಿ ಆರ್ 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 ಮತ್ತು ಬಜರಂಗಿ ಬಾಯ್ಜಾನ್ ಮಣಿಕರ್ಣಿಕಾ ದಿ ಕ್ವೀನ್ ಆಫ್ ಜಾನ್ಸಿ ಮಗಧೀರ ಸೇರಿದ ಹಾಗೆ ಹಲವಾರು ಸಿನಿಮಾಗಳಿಗೆ ಕಥೆಯನ್ನು ಬರೆದಂಥವ್ರು ಇವರು ಎರಡು ಸಾವಿರದ ಹನ್ನೊಂದರಲ್ಲಿ ತೆಲುಗು ಚಲನಚಿತ್ರ ರಾಜಣ್ಣನವರು ರಾಜಣ್ಣ ನಿರ್ದೇಶನ ಮಾಡ್ತಾರೆ ಇದು ಅತ್ಯುತ್ತಮ ಚಲನಚಿತ್ರಕ್ಕಾಗಿ ನಂದಿ ಪ್ರಶಸ್ತಿಯನ್ನು ಗೆದ್ದುಕೊಳ್ತು ಬಜರಂಗಿ ಬಾಯಿಜಾನ್ ಚಿತ್ರಕ್ಕಾಗಿ ಎರಡು ಸಾವಿರದ ಹದಿನಾರು ಅತ್ಯುತ್ತಮ ಕಥೆಗಾಗಿ ಫಿಲ್ಮ್ ಫೇರ್ ಪ್ರಶಸ್ತಿಯನ್ನು ಗೆದ್ದಂಥವ್ರು ಹಾಗಿದ್ರೆ ನಾಲ್ಕು ಜನ ಯಾರು ನಾಮಿನೇಟ್ ಆಗಿದ್ದಾರೆ ಅವರ ಸಾಧನೆ ಏನು ಎಲ್ಲಿಯವರು ಆ ಕುರಿತಾಗಿ ನಿಮಗೆ ಮಾಹಿತಿ ಹೇಳಿದ್ದೇವೆ ಇದೇ ರೀತಿ ಇನ್ನಷ್ಟು ವಿಶೇಷವಾದಂಥ ಮಾಹಿತಿಗಾಗಿ ತಪ್ಪದೇ ನೋಡ್ತಾರೆ ಕ್ಲಾಸಿಕ್ ಎಜುಕೇಷನ್ ಎಲ್ಲ ಹೊಸ ಸ್ನೇಹಿತರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು